ಮತ್ತು ಆ ಸ್ಕೂಲ್ಗೂ ತಿಳಿಸ್ತೀವಿ ನಾವು ಇಂಥವ್ರ ಕೈಯಲ್ಲಿ ಇಷ್ಟು ಪೇಂಟು ಇಷ್ಟು ಬ್ರಷ್ ಇತ್ಯಾದಿ ಕೊಟ್ಟಿದ್ದೀವಿ. ಎಲ್ಲಾಗೋದ್ರೆ ಅದು ನಾವು ಬೇರೆ ಬೇರೆ ಮೂಲಕನೂ ಮಾಡ್ತೀವಿ. ಅಕಸ್ಮಾತ್ ಎಲ್ಲಿಯೂ ವಾಲಂಟಿಯರ್ಸ್ ಇಲ್ಲ ಅಂದ್ರೆ ನಾವು ಮಾಡ್ತೀವಿ. ಬಟ್ ಎಲ್ಲಿ ಮಾಡೋದಕ್ಕೆ ಜನ ಬರ್ತಾರೆ, ಇದು ನಮ್ಮ ಕಳಕಳಿಯ ವಿನಂತಿ ಇದೆ ಜನರಿಗೆ. ನೀವು ಕಲ್ತಂತ ಸ್ಕೂಲ್, ನಾವು ಕಲ್ತಂತ ಸ್ಕೂಲ್, ನಾವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದವರು, ಆ ಸ್ಕೂಲ್ ಇವತ್ತು ಬಣ್ಣ ಮಾಸಿದೆ, ಮಕ್ಕಳಿಗೆ ವಾತಾವರಣ ಸರಿ ಇಲ್ಲ ಅನ್ನುವಂತ ಸ್ಥಿತಿ ಇರಬಾರದು. ಆದ್ದರಿಂದ ಎಲ್ಲರೂ ಇದರಲ್ಲಿ ಈಗ ನಾವು ಚೆನ್ನಾಗಿ ಪೇಂಟಿಂಗ್ ಮಾಡಿದ್ದಾರೆ ಅವರಿಗೆ ಆ ಗ್ರೂಪ್ಗೆ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಕೊಡ್ತಾ ಇದ್ವಿ. ಈಚ್ ಅಸೆಂಬ್ಲಿ ಸೆಗ್ಮೆಂಟ್ ವೈಸ್ ನಾವು ಪ್ರೈಸ್ ಕೊಡ್ತಾ ಇದ್ವಿ. ಯಾವ ಅಸೆಂಬ್ಲಿ ಸೆಗ್ಮೆಂಟ್ ನಲ್ಲಿ ಯಾವ ಸ್ಕೂಲ್ ಚೆನ್ನಾಗಿ ಮಾಡ್ತಾರೆ ಮತ್ತು ಇಡೀ ಲೋಕಸಭಾ ಕ್ಷೇತ್ರಕ್ಕೂ ಸೇರಿ ಆ ನಂತರ ಅದನ್ನು ಕೊಡ್ತಾ ಇದ್ವಿ. ಅದಕ್ಕೊಂದು ಕ್ಯೂ ಆರ್ ಕೋಡ್ ಕೊಟ್ಟಿರ್ತೀವಿ, ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ದೇ ಶುಡ್ ಪೋಸ್ಟ್ ಇಟ್. ಆ ಸ್ಕೂಲಿನ ಬೋರ್ಡ್ ಸಮೇತವಾಗಿ ಅವರು ಪೋಸ್ಟ್ ಮಾಡಬಹುದು. ಅಲ್ಲಿ ಯಾರಾದ್ರೂ ಒಬ್ಬರು ಟೀಚರ್ಸ್ ಹೆಡ್ ಮಾಸ್ಟರ್ಸ್ ಅವ್ರನ್ನ ಇಟ್ಟುಕೊಂಡು ಪೋಸ್ಟ್ ಮಾಡಿದ್ರೆ ಗಮನಿಸಿ ಯಾರು ಚೆನ್ನಾಗಾಗಿದೆ ಅಂತ. ನಾಲ್ಕು ಜನ ಇಂಜಿನಿಯರ್ಸ್ ಇತ್ಯಾದಿ ನೋಡಿ ಸೆಲೆಕ್ಟ್ ಮಾಡ್ತಾರೆ, ಅವ್ರಿಗೊಂದು ಪ್ರೈಸ್ ಕೊಡ್ತೀವಿ. ಮೂರ್ನಾಲ್ಕು ಸಂಗತಿಗಳನ್ನ ಮಾಡಬೇಕು ಅನ್ನುವಂತ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಎಲ್ಲಾ ಸ್ಕೂಲ್ಗಳಿಗೆ ಒಳ್ಳೆ ಕ್ವಾಲಿಟಿಯ ಬಣ್ಣವನ್ನು ನಾವು ಕೊಡ್ಸಿದ್ವಿ. ಪರ್ ಕ್ಲಾಸ್ ರೂಮ್ 20 liters. ಇನ್ನೂ ನಾವು ಹೇಳ್ತಾ ಇದ್ರಿ, ಉದಾಹರಣೆಗೆ 20 kg ಕೊಡ್ತಾ ಇದ್ದೀವಿ, ಅದಕ್ಕೆ ಬೇಕಾದಂತ ವಾಲ್ ಕೇರು, ಪ್ರೈಮರು ಇತ್ಯಾದಿ ಎಲ್ಲವೂ ಕೊಡ್ತಾ ಇದ್ದೀವಿ, ಬ್ರಷ್ ಕೊಡ್ತಾ ಇದ್ದೀವಿ. ಇವೆಲ್ಲವನ್ನು ಕೊಟ್ಟು